İnsanlar o kadar ಈ ಸಮಾರಂಭದ ಮುಖ್ಯ ಅತಿಥಿಗಳು ನಮ್ಮ ಜಿಲ್ಲೆಯ ಮಂತ್ರಿಗಳು ಆದಂತ ಮಿತ್ರರು ಆದಂತ ರಾಜೇಶ್ ಅವರೇ ಮತ್ತೊಬ್ಬ ನಮ್ಮ ಬಿಜೆಪಿಯ ಬಿಜೆಪಿಯ ಅಧ್ಯಕ್ಷ ಏನ್ ಅನ್ಕೋಬೇಡ್ರಿ ನನ್ನ ಕೇಳ್ತಾ ಇದ್ದೀನಿ ಸುರೇಂದ್ರಗೌಡ್ರೆ ಇನ್ನೊಬ್ಬ ಪ್ರಸಿದ್ಧರಾದಂತ ತಮ್ಮ ಯಾರು ಇವಣ್ಣವರೇ ಮತ್ತು ಇಲ್ಲಿ ಎಸಿ ಸಾಹೇಬರೇ ವೇದಿಕೆ ಮೇಲಿರುವ ಎಲ್ಲ ಹಿರಿಯರೇ ಇಲ್ಲಿ ನೆರೆದಿರುವ ಎಲ್ಲ ನನ್ನ ಅಣ್ಣ ತಮ್ಮಂದರೆ ತಂಗಿಯರು ಇವತ್ತು ಎಲ್ಲರೂ ಹೇಳಿದ್ದಾರೆ ನೀರು ಕೆಸಿಬಿ ಅಲ್ಲಿ ನೀರೆಲ್ಲ ತುಂಬಿರೋದು ದೇವ್ರು ಕೊಟ್ಟಂತ ನೀರು ಅದು ತುಂಬಿರೋದು ಹಾಗಾಗಿ ಈ ಮುಂದಕ್ಕೆ ಅದು ಹರಿಯಕ್ ಆಗಲ್ಲ ಅದು ಈಗಾಗ್ಲೇನೆ ಮೊನ್ನೆ ನಾನು ರಮೇಶ್ ಕುಮಾರ್ ಅವರು ಪೂಜೆ ಮಾಡಿ ಮುದ್ವಾಡಿ ಕೆರೆ ಅಮ್ಮೇರಳ್ಳಿ ಕೆರೆ ಕೋಲಾರದಲ್ಲಿ ಅಮ್ಮೇರಳ್ಳಿ ಕೆರೆ ಕುಡಿಯೋ ನೀರಿಗೆ ಮುದ್ವಾಡಿ ಕೆರೆಯನ್ನ ಪೂಜೆ ಮಾಡಿ ಅದನ್ನ ತಿರುಪನಹಳ್ಳಿ ಕೆರೆ ಕಡೆ ಬರಕ್ ಹೊರಟಿದ್ವಿ ಇನ್ನು ಅದು ನಮ್ದು ಪಕ್ಕದಲ್ಲಿ ಜಮೀನುಗಳಿದ್ದಾವೆ ನಮ್ಮೂರ ಹತ್ರ ಆ ದಾಟಿ ಚಿಕ್ಕ ಚಿನ್ನಾಪುರ ಕೆಲಕ ಇದು ಇದಕ್ಕೆ ಕೆಳಗೆ ನೀರು ಬರಬೇಕು ಅದು ಸ್ವಲ್ಪ ಇನ್ನು ತಡವಾಗ್ತದೆ ಅದು ಬಿಟ್ಟಾದ್ಮೇಲೆ ಮಣಿಘಟ್ಟ ಕೆರೆ ಇದೆ ಅದು ಚಿಕ್ಕ ಕೆರೆ ಅದೇನು ಬಹಳ ದಿವಸ ಇರಲ್ಲ ಅದಾಗಿದ್ರೆ ಎಲ್ಲಾ ನೀರು ನಿಮ್ ಕೆರೆಗೆ ಬರೋದು ಅವತ್ತು ಈ ಏನು ಮುಳಬಾಗಿಲಿಗೆ ಬರಬೇಕು ಎಷ್ಟು ಕೊಡಬೇಕು ಎಲ್ಲಾ ನೀರು ಬರ್ತದೆ ಇವತ್ತು ಕೆಸಿ ವ್ಯಾಲಿ ನಮ್ಮ ಕೋಲಾರಕ್ಕೆ ಬರಬೇಕಾದ್ರೆ ನಾವು ಒಬ್ಬ ನೆನ್ಕೊಳ್ಳೇಬೇಕು ಇವತ್ತು ಏನ್ ರಮೇಶ್ ಕುಮಾರ್ ಅವರು ಅವರ ಪ್ರಯತ್ನ ಬಹಳ ದೊಡ್ಡ ಪ್ರಯತ್ನ ಮಾಡಿ ಕೆಸಿ ವ್ಯಾಲಿ ನೀರನ್ನ ನಮ್ಮನ್ನ ಏನು ನರಸಾಪುರ ಕೆರೆಗೆ ಬರೋ ಮಟ್ಟಕ್ಕೆ ಮಾಡಿದಾಗ ಬಹಳ ಜನ ಅದರಲ್ಲೂ ರೈತರು ಹಿಡ್ಕೊಂಡು ಓಡಾಡ್ತಾರೆ ಹಸಿರು ಹಸಿರು ಅವರು ನೀರು ಕುಡಿದ್ರೆ ಸತ್ತು ಹೋಗ್ತಾರೆ ಅಂತ ಪ್ರಚಾರ ನಾನೇ ಹೋಗಿ ನೀರು ಕುಡಿದೆ ನಾನೇನ್ ಸಾಯ್ಲೇ ಇಲ್ಲ ಚೆನ್ನಾಗಿ ಇನ್ನು ಗಟ್ಟಿಯಾಗಿ ಆಗಿದ್ದೀನಿ ಜನ ಒಳ್ಳೆ ಕೆಲಸ ಮಾಡಿದ್ರೆ ಅದು ರೈತ ಸಂಘದವರು ಅದಕ್ಕೆ ದೊಡ್ಡ ಇದು ಕೊಟ್ರು ನಾನು ಕುಡಿದಾದ್ಮೇಲೆ ಅದು ಇದು ಸುಪ್ರೀಂ ಕೋರ್ಟ್ ಯಾರೋ ಹೋಗಿದ್ರೆ ಅದನ್ನ ನನ್ನ ರೆಫರ್ ಮಾಡಿದಾರೆ ನಾನು ನೀರು ಕುಡಿದಿರೋದು ಅದು ಕೂಡ ನನಗೆ ಬಂದಿದೆ ಯಾಕೆ ಹೇಳ್ತಿದ್ದೀನಂದ್ರೆ ನಾವೆಲ್ಲ ಇನ್ನ ನಾನು ಚಿಕ್ಕ ಹುಡುಗನಾಗಿದ್ದಾಗ ಸೇದು ಬಾವಿ ಕೂಡ ಇರಲಿಲ್ಲ ಊರುಗಳಲ್ಲಿ ಕುಂಟೆ ನೀರುಗಳು ಆ ಕುಂಟೆ ನೀರು ಕುಡಿದು ಬಂದವರು ನಾವೆಲ್ಲ ಅವಾಗ ಆಗ ತಾನೇ ಬಾವಿಗಳು ಬಂದವು ಆ ನೀರು ಕುಡಿದ್ರೆ ಉಷ್ಣ ಅಂತ ಯಾರು ಉಷ್ಣ ನೀರು ಕುಡಿತಾ ಇಲ್ಲ ಆ ದಿನಗಳು ನಾನೇ ನೋಡಿದ್ದೇನೆ ಆ ಪರಿಸ್ಥಿತಿಯಲ್ಲಿ ನಾ ಕುಂಟೆ ನೀರನ್ನೇ ಕುಡಿತಾ ಇದ್ದಿದ್ದು ಅದೆಲ್ಲ ಆ ಕಡೆ ದನಗಳಿಗೂ ನೀರು ಕುಡಿಸೋರು ಈ ಕಡೆ ಮನುಷ್ಯರು ನೀರು ತಗೊಂಡೋಗ ಈ ಪರಿಸ್ಥಿತಿಯಲ್ಲಿ ನೀರು ಯಾವತ್ತೂ ಕೂಡ ಒಳ್ಳೇದು ಇವತ್ತು ಏನು ಕೆಸಿ ವ್ಯಾಲಿ ಮೂಲಕ ನೀರು ಇನ್ನೂ ಬಂದಿಲ್ಲ ಇಲ್ಲಿಗೆ ಈ ನೀರು ಬರೀ ಮಳೆ ನೀರು ನಿಮಗೆ ಒಳ್ಳೆ ಮಳೆ ಬಿದ್ದುಬಿಟ್ಟಿದೆ ನಮಗೆ ಇಷ್ಟು ಮಳೆ ಇಲ್ಲ ಇಲ್ಲಿ ಇಷ್ಟು ಮಳೆ ಆಗಿದ್ದಿದ್ರೆ ಇಷ್ಟೋಗ ಕೆಸಿ ವ್ಯಾಲಿ ನೀರು ಇಲ್ಲಿ ಬಂದ್ಬಿಟ್ಟಿರೋ ಇನ್ನ ಚಿಲುಪನಹಳ್ಳಿ ಈ ಇದು ಎರಡು ಕೆರೆ ದಾಟಿದ್ರೆ ಈ ಕೆರೆಗೆ ನೀರು ಬರ್ತದೆ ಆಗ ಮುಳಬಾಗಲಿಗೆ ಇದು ಮುಂದಕ್ಕೆ ಹೋಗ್ತದೆ ಎಲ್ಲಾ ರೈತರಿಗೆ ಆಸೆ ನಮ್ಮ ತೋಟಗಳಿಗೆ ಬರಬೇಕು ನಮ್ಮ ಹೊಲಗಳಿಗೆ ಬರಬೇಕು ಅನ್ನೋದು ಯಾರು ತಪ್ಪು ಅಂತ ಅಲ್ಲ ಆದ್ರೆ ಅದನ್ನ ನಾವು ತಡ್ಕೊಳ್ಬೇಕು ಇಷ್ಟು ವರ್ಷಗಳೇ ನಾವು ನೂರಾರು ವರ್ಷಗಳು ಈ ಪರಿಸ್ಥಿತಿ ನೋಡಿದೀವಿ ಈಗ ಮೊದಲಿಗೆ ಕೆರೆಗಳು ತುಂಬಿಟ್ರೆ ಎಲ್ಲಾ ಕೆರೆಗಳು ಒಂದೇ ಸರಿ ಒಳ್ಳೆ ಮಳೆಗಳು ಬರ್ತಾ ಇತ್ತು ಇತ್ತೀಚಿನ ಒಂದು ಇಪ್ಪತ್ತೈದು ವರ್ಷದಿಂದ ಆ ಮಳೆಗಳು ಕೂಡ ಹೆಚ್ಚಿಗೆ ಬೀಳುವಂತಹದ್ದು ಕಡಿಮೆ ಆಗಿದೆ ಈ ಹೊಲಗಳು ಬೆಳೆಯೋದೇ ದೊಡ್ಡ ಕಷ್ಟ ಆಗುವಂತ ಪರಿಸ್ಥಿತಿ ಇವತ್ತು ಅವಲಂಬಿಸಿರೋದ್ರಿಂದ ನಾವು ಇವತ್ತು ಕೆಸಿ ವ್ಯಾಲಿ ಅದರಲ್ಲೂ ನಮ್ಮ ಜಿಲ್ಲೆಗೆ ಬಹಳ ಆದ್ಯತೆಯನ್ನ ಕೊಟ್ಟಂತ ಅವ್ರು ಯಾರೇ ಇರಲಿ ರಮೇಶ್ ಕುಮಾರ್ ಇರಬಹುದು ಅವರ ಅದರ ಹಿನ್ನೆಲೆ ಇದ್ದಂತ ಕೆಲವು ಅಧಿಕಾರಿಗಳಿರ್ಬೋದು ಅವ್ರನ್ನೆಲ್ಲ ನೆನೆಸ್ಕೊಳ್ಬೇಕು ಅನ್ನುವಂತ ಮಾತನ್ನ ಹೇಳಿ ಇವತ್ತು ನನ್ನನ್ನು ಕರೆಸಿ ಈ ಏನು ಈ ಸಮಾರಂಭಕ್ಕೆ ಏನು ಕೆರೆ ಕೋಡಿ ಹೋಗಿರೋದಕ್ಕೆ ಒಂದು ಪೂಜೆ ಮಾಡೋದಕ್ಕೆ ನನಗೂ ಅವಕಾಶ ಕಲ್ಪಿಸಿಕೊಟ್ಟಿದ್ದಕ್ಕೆ ಈ ಸಂಬಂಧಪಟ್ಟಂತ ಎಲ್ಲ ಅಧಿಕಾರಿಗಳಿಗೂ ಮತ್ತು ಎಲ್ಲ ನನ್ನ ರೈತ ಬಂಧುಗಳಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ